ಜನನಿ ಪಾರ್ಥ ಕಣ್ಣಜ ವಿವೇಚನಾದ ನಿನ್ನ ಮಗನು ಚಣತದಲ್ಲಿ ಮಸ್ತಕವನ್ನು ಇಟ್ಟಿದ್ದಾನೆ. ಪತಿವ್ರತೆಯನ್ನು ನಿಂದಿಸಿದ ಪಾತಕಿಗೆ ಘೋರ ಶಿಕ್ಷೆ ವಿಧಿಸಿ ಬಂದಿದ್ದೇನಮ್ಮ. ಹಾ ಪ್ರಾಣೇಶ್ವರ. ಹರಿ ಹರಿ, ಏನು ಪ್ರಮಾದವಾಯಿತು? ವಿಜಯಶಾಲಿಯಾಗಿ ಬಂದ ಮಗನನ್ನು ಸಂತೋಷದಿಂದ ಮುದ್ದಿಸದೆ ಮೂರ್ಛೆ ಹೊಂದಿದ್ದಾರೆ ಮಾತೆಯರು. ತಾಯಿ, ನಿನ್ನ ಮಗನು ಕುಲ ಕಳಂಕನಾಗಿ ರಣದಿಂದ ಮರಳಿ ಬಂದಿಲ್ಲ. ನಿನ್ನ ಬಸಿರು ಒಪ್ಪು ಬಂದವನು ಹೇಳಿಯಾದಾನೆ. ಇಲ್ಲ, ಹೇಳು ತಾಯಿ ಹೇಳು. ನನ್ನನ್ನು ಹರಸು. ಶ್ರೀಹರಿಯ ಪಾದದಾಣ ನಿನ್ನ ಮಗನನ್ನು ನೋಯಿಸಬೇಡ. ಜನನಿ, ಇದಕ್ಕೆ ನಾನೇನು ಮಾಡಲಿ? ನನ್ನದು ಮಹಾ ಅಪರಾಧವಾಯಿತು. ನನಗೆ ಇಷ್ಟು ಮಾತ್ರ ಗೊತ್ತು. ನೀನು ಸಹ ಸಹಗಮಿಸಿದರೆ ಈ ಬಬ್ರುವಾಹನನ್ನು ಕೇಳುವರಾರು? ಅವನಿಗೆ ಧಿಕ್ಕಾರು. ಅವನ ಗತಿಯೇನು? ಖಂಡಿತ ಈ ಘೋರ ಕಾರ್ಯ ಮಾಡಬೇಡಿ. ನಿಮ್ಮ ಕಾಲಗೆರೆಗೆ ಬೇಡಿಕೊಳ್ಳುವೆನು. ಅಕ್ಕ ಅಕ್ಕ, ನಿನ್ನ ಕಣ್ಣುಗಳನ್ನು ನೋಡುತ್ತಿರುವ ನನ್ನ ಕಣ್ಣುಗಳು ಏಕೆ ಭಸ್ಮವಾಗಿ ಹೋಗಲಾರದು? ಇನ್ನೇನು ಮಾಡಲಿ ಅಕ್ಕ? ನಡೆ, ನಾವಿನ್ನು ನಮ್ಮ ಸ್ವಾಮಿಯ ದೇಹವನ್ನು ಹುಡುಕಿಕೊಂಡು ಹೋಗಿ ಆತನ ದೇಹವನ್ನು ನಮ್ಮ ತೊಡೆಯ ಮೇಲಿಟ್ಟುಕೊಂಡು ನಾವು ಚಿತಾಗ್ನಿಗೆ ಆಹಾರವಾಗೋಣ. ಹಾಗೆ ಆಗಲಿ, ನಡೆ ತಂಗಿ, ಹೋಗೋಣ. ಅಮ್ಮ ಜನನಿ, ಪುತ್ರಘಾತಕ, ದೂರ ಸರಿ, ನೀನು ಮಾತನಾಡಬೇಡ. ನನ್ನ ಹೆತ್ತ ತಾಯಿಯ ಕರುಣದಿಂದ ಪುತ್ರನಿಂದಲೇ ತಂದೆಯನ್ನು ಮರಣ ಹೊಂದಿಸಿದೀಯ. ಈ ಘೋರ ಪಾಪದಿಂದ ನೀನು ಹೇಗೆ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವೆ? ಅಕ್ಕ, ನಿನ್ನ ನೋಡುತ್ತಿರುವ ನನ್ನ ಕಣ್ಣುಗಳು ಏಕೆ ಭಸ್ಮವಾಗಿ ಹೋಗಲಾರದು? ಏನು ಮಾಡಲಿ, ನಮ್ಮ ಪುತ್ರನಿಂದಲೇ ಇಂತಹ ವೈಧವ್ಯವು ನಮಗೆ ಪರಿತಪಿಸಿದೆ. ನಾವೇನು ಮಾಡಲಿ ಅಕ್ಕ? ನಡೆ, ನಾವಿನ್ನು ನಮ್ಮ ಸ್ವಾಮಿಯ ದೇಹವನ್ನು ಹುಡುಕಿಕೊಂಡು ರಣಭೂಮಿಗೆ ಹೋಗಿ ಆತನ ದೇಹವನ್ನು ನಮ್ಮ ತೊಡೆಯ ಮೇಲಿಟ್ಟುಕೊಂಡು ನಾವು ಚಿತಾಗ್ನಿಗೆ ಆಹುತಿಯಾಗೋಣ. ನಡೆ, ನನ್ನ ಮಾತನ್ನು ಸಾವಕಾಶವಾಗಿ ಕೇಳಿ ಮುಂದೆ ನಿಮ್ಮ ಇಷ್ಟವಂತೆ ಮಾಡಿ. ನಿಮ್ಮ ಸಂದೇಶದಂತೆ ಜನಕನನ್ನು ನಮಸ್ಕರಿಸಿ ಪ್ರಾರ್ಥಿಸಲು, ನಿನ್ನನ್ನು ಜರಿದು ವೇಷ ಎಂದು ನನ್ನನ್ನು ನಿಂದಿಸಿ ಎಡಗಾಲಿಂದ ಒದೆದು ತಳ್ಳಿದನು. ನನ್ನ ಹವಮಾನವನ್ನು ಪರಿಪರಿಯಾಗಿ ಸಹಿಸಿಕೊಂಡು ಬೇಡಿದರು. ಅಮ್ಮ, ನಿನ್ನನ್ನು ಜಾಡೆ ಎಂದು, ನನ್ನನ್ನು ಹಾದರದಿಂದ ಹುಟ್ಟಿದವನೆಂದು ಹೇಳಿದನು. ಪತಿವ್ರತೆಯಾದ ನಿನ್ನನ್ನು ಅಕ್ಷೋಗಿಣಿ ಸೈನ್ಯದ ಸಮ್ಮುಖದಲ್ಲಿ ಜಡೆಯುವಾಗ ನನ್ನ ಹೃದಯಾಗ್ನಿ ಸಮಾಧಾನವಾಗಲಿಲ್ಲ ತಾಯಿ. ಅವನ ಪಾಪ ಅವನನ್ನು ಸಂಗ್ರಾಮದಲ್ಲಿ ಅವನ ರುಂಡ ಪ್ರತ್ಯೇಕವಾಗುವ ತನಕ ನನ್ನ ಹೃದಯಾಗ್ನಿ ಸಮಾಧಾನವಾಗಲಿಲ್ಲ ತಾಯಿ. ಅವನ ಪಾಪ ಅವನನ್ನು ಕೆಡಿಸದಲ್ಲಿ ಬೇರೆಯಲ್ಲ ಪುತ್ರ. ಆದರೂ ನೀನು ನಮ್ಮೊಡನೆ ಈ ವಿಚಾರದ ಬಗ್ಗೆ ಚರ್ಚಿಸಬೇಕಾಗಿತ್ತು. ಉಲುಚಿ ಇದ್ದಳಲ್ಲವೇ, ಅವಳಿಗಾದರೂ ಹೇಳಿ ತಿಳಿಸಬೇಕಾಗಿತ್ತು. ತಾಯಂದಿರಾ,
ಇದಕ್ಕೆ ನಾನೇನು ಪ್ರತಿ ಉತ್ತರ ಕೊಡಲಿ? ನನ್ನದು ಮಹಾ ಅಪರಾಧವಾಯಿತು. ನನಗೆ ಇಷ್ಟು ಮಾತ್ರ ಗೊತ್ತು, ನೀನು ಸಹ ಸಹಗಮಿಸಿದರೆ ಈ ಬಬ್ರುವಾಹನನ್ನು ಕೇಳುವರಾರು? ಅವನಿಗೆ ಧಿಕ್ಕಾರು, ಅವನ ಗತಿಯೇನು? ಖಂಡಿತ ಈ ಕಾರ್ಯಕ್ಕೆ ಕಾರ್ಯ ಮಾಡಬೇಡಿ, ನಿಮ್ಮ ಕಾಲಗೆರಿಗೆ ಬೇಡಿಕೊಳ್ಳುವನು. ಪುತ್ರ, ಯಾರ ಮಾತನ್ನು ಕೇಳಿ ನೀನು ಪಾರ್ಥನನ್ನು ತರಿದಂತೆ ನೀನು ನಿನ್ನ ತಾಯಿಂದಿರನ್ನು ತರೆಯಲು ಏಕೆ ಯೋಚಿಸುತ್ತಿರುವೆ ಕುಮಾರ? ಏಕೆ ಇನ್ನು ಯಾವ ಶಸ್ತ್ರವನ್ನು ಹೂಡಲೆಂದು ಯೋಚಿಸುತ್ತಿರುವೆಯಾ ಕುಮಾರ? ಅಮ್ಮ, ಚುಚ್ಚು ಮಾತುಗಳನ್ನಾಡಿ ನನ್ನನ್ನೇಕೆ ಹಿರಿಯುತ್ತಾಯಿ? ಇದೋ ತೆಗೆದುಕೊಳ್ಳಿ ಈ ಖಡ್ಗದಿಂದ ನನ್ನ ಒಡಲ ಬಗೆದು ತಂದೆಗೆ ಶಾಂತಿಯನ್ನುಂಟು ಮಾಡಿ, ಚಿತ್ರೋದೆ ಮಾಡಿದ ಮಗನನ್ನು ಕೊಂದು ಪ್ರತಿಭಕ್ತಿಯನ್ನು ಜಗತ್ತಿಗೆ ತೋರಿಸು. ತಾಯಿಯ ಈ ಸೌಭಾಗ್ಯವನ್ನು ಕಳೆದ ಇಂಥ ಪರಮ ಚಾಂಡಾಲರಿಗೆ ಇದೇ ಸರಿಯಾದ ಶಿಕ್ಷೆ ಅಲ್ಲವೇ ತಾಯಿ? ಹೋಂ, ಇರಲಿ, ಪಾಪ ಪರಿಹಾರಕ್ಕಾಗಿ ನಾನೇ ಹೋಗಿ ಅಗ್ನಿ ಪ್ರವೇಶ ಮಾಡುತ್ತೇನೆ. ನಿಲ್ಲು ಕುಮಾರ, ನಿಲ್ಲು ಕುಮಾರ. ನೀನು ನಿಮ್ಮ ತಂದೆಯನ್ನು ತರಿದಂತೆ ನಾವು ನಮ್ಮ ಮಗನನ್ನು ಕಡಿಯಲಾದೀತೆ ಪುರ ಕುಮಾರ. ಕುಮಾರ, ನೀನು ನಿನ್ನ ತಂದೆಯನ್ನು ಪ್ರಾಣ ತ್ಯಾಗ ಮಾಡಿದಂತೆ ಆ ಬಿಲ್ಲಿನಿಂದಲೇ ನಮ್ಮ ಪ್ರಾಣ ತ್ಯಾಗವನ್ನು ಮಾಡು. ಈ ಪುಣ್ಯವನ್ನು ಮಾಡಿ ಪುಣ್ಯ ಕಟ್ಟಿಕೋ, ಇದನ್ನಾದರೂ ನಮಗೆ ಸುಖದಿಂದ ಮಾಡಿಕೊಡು. ಅಮ್ಮ, ಜನನಿ, ಚುಚ್ಚು ಮಾತುಗಳಿಂದ ನನ್ನನ್ನೇಕೆ ಹಿರಿಯುತ್ತಾಯಿ? ಇದೋ ತೆಗೆದುಕೊಳ್ಳಿ ಈ ಖಡ್ಗದಿಂದ ನನ್ನ ಹೊಡಲ ಬಗೆದು ತಂದೆಗೆ ಶಾಂತಿಯನ್ನುಂಟು ಮಾಡಿ, ಪಿತೃವಧೆ ಮಾಡಿದ ಮಗನನ್ನು ಕೊಂದು ಪ್ರತಿಭಕ್ತಿಯನ್ನು ಜಗತ್ತಿಗೆ ತೋರಿಸು. ತಾಯಿಯ ಈ ಸೌಭಾಗ್ಯವನ್ನು ಕಳೆದ ಈ ಪರಮ ಚಾಂಡಾಲನಿಗೆ ಇದೇ ಸರಿಯಾದ ಶಿಕ್ಷೆ ಅಲ್ಲವೇ ತಾಯಿ? ಅಕ್ಕ, ನನಗಿಂದು ಪಾಯ ಒಡೆಯುತ್ತಿರುವುದು. ನಮ್ಮ ನಾಗಲೋಕದಲ್ಲಿ ಸರ್ಪಗಳ ಮರಣವಾದ ಮೇಲೆ ಅವುಗಳನ್ನು ರಕ್ಷಿಸಲು ಒಂದು ದಿವ್ಯ ಮಣಿಯನ್ನು ಸರ್ಪಗಳಿಗೆ ಇಟ್ಟು ಪುನರ್ಜೀವ ಬರುವಂತೆ ಮಾಡುವುದಿದೆ. ಆ ಮಣಿಯನ್ನು ನಾವು ತೆಗೆದುಕೊಂಡು ಬಂದರೆ ನಮ್ಮ ಸ್ವಾಮಿಗೆ ನಾವು ಜೀವದಾನವನ್ನು ಮಾಡಬಹುದು. ಆದರೆ ಬೇಗ ಹೇಳು, ಅದನ್ನು ತರುವ ಕ್ಷತ್ರಿಯವಂತನು ಯಾರು, ತಾನೇ ಜಯಿಸಬಲ್ಲವರು ಯಾರಿರುವರು? ಅಮ್ಮ, ಸಾಮರ್ಥ್ಯವು ನಿನ್ನ ಮಗನಲ್ಲಿಲ್ಲವೇ? ನಿನ್ನ ಆಶೀರ್ವಾದಕ್ಕಿಲ್ಲವೇ? ಜನನಿ, ನೀನು ಚಿಂತಿಸಬೇಡ, ಆ ದಿವ್ಯ ಮನೆಯು ನನ್ನ ಕೈವಶವಾದಂತೆ ಭಾವಿಸು. ನನ್ನ ಪರಾಕ್ರಮದಿಂದ ಆ ನಾಗರಾಜನನ್ನು ಜಯಿಸಿ ಮಣಿಯನ್ನು ತಳೆದಿದ್ದರೆ ನಾನು ನಿನ್ನ ಮಗನೇ. ಪುತ್ರ, ಎಲ್ಲವೂ ಸಹ ಬಲದಿಂದಲೇ ಸಾಧಿಸಲಾಗುವುದಿಲ್ಲ, ಸಮಾಧಾನ ಭೇದ ದಂಡದಿಂದಲೂ ಸಹ ಸಾಧಿಸಬಹುದು. ಪುತ್ರ, ನಾನೇ ಹೋಗಿ ನನ್ನ ತಂದೆಯ ಬಳಿ ಆ ಮಣಿಯನ್ನು ಕೇಳಿ ತರುವೆನು. ನೀವು ಮತ್ತು ಪುತ್ರನು ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ ಅಕ್ಕ, ನಾನಿನ್ನು ಹೋಗಿ ಬರುವೆನು. ಹಾಗೆ ಆಗಲಿ ತಂಗಿ, ನಮ್ಮ ಮಾಂಗಲ್ಯ ಭಾಗ್ಯವು ಉಳಿದರೆ ಸಾಕು, ನೀನು ಹೋಗಿ ಬಾ, ನಾನು ಇಲ್ಲಿಯೇ ತಂಗಿ ಹರಿಧ್ಯಾನವನ್ನು ಮಾಡುತ್ತಿರುವೆನು. ನನ್ನ ಪರಾಕ್ರಮದ ಹರಿವು ನಿಮಗಿಲ್ಲವೇ? ಶ್ರೀಹರಿಯ ಕೃಪೆಯಿಂದ ಹರಿಯ ನಿನ್ನ ನಾಮವೋ ಪರಮ ಪಾವನ, ಪರಮ ಪಾವನ, ಆ ಪರಮ ಪಾವನ. ಹರಿಯ ನಿನ್ನ ನಾಮವೋ ಪರಮ ಪಾವನ, ಆ ಪರಮ ಪಾವನ,
ಆ ಪರಮ ಭಾವನ ನರಹರಿಯೇ ಮುರವೈರಿ ಕರವ ಬಿಡಿದು ಪಾಲಿಸೈ ನರಹರಿಯೇ ಮುರವೈರಿ ಕರವ ಬಿಡಿದು ಪಾಲಿಸೈ ಕರುಣಾಕರ ಕಮಲ ನಾಭ ಕಾರುಣ್ಯಮೂರ್ತಿ ಕಾರುಣ್ಯಮೂರ್ತಿ ಕರುಣಾಕರ ಕಮಲ ನಾಭ ಕಾರುಣ್ಯಮೂರ್ತಿ ಕಾರುಣ್ಯಮೂರ್ತಿ ಅಜ್ಞ ನಿನ್ನ ನಾಮವು ಪರಮ ಪಾವನ ಪರಮ ಪಾವನ ಆ ಪರಮ ಪಾವನ ಮಾತು ದೇವಿ ನಿಮ್ಮ ದಯದಿ ಕೀರ್ತಿ ಮರೆಯ ಕೇಳಿ ಸತ್ತ ಮರೆಯ ಕೇಳಿ ಕರುಣೆ ತೋರೋ ಸರಸಿ ಜಾತನೇ ಮರೆಯ ಕೇಳಿ ಕರುಣೆ ತೋರೋ ಸರಸಿ ಜಾತನೇ ಪರಿಪರಿಯಲ್ಲಿ ಬೇಡುವೆವು ನಿಮ್ಮ ಚರಣದಿ ನಿಮ್ಮ ಚರಣದಿ ಪರಿಪರಿಯಲ್ಲಿ ಬೇಡುವೆವು ನಿಮ್ಮ ಚರಣದಿ ನಿಮ್ಮ ಚರಣದಿ ಅಯ್ಯ ನಿನ್ನ ನಾಮವು ಪರಮ ಪಾವನ ಪರಮ ಪಾವನ ಆ ಪರಮ ಪಾವನ ತಂಗಿ ಬಂದೆಯ ಆ ಮಣಿಯನ್ನು ಕೊಡುವಳಾಗು ಅಕ್ಕ ನಾನು ನಿರಾಶ್ರಿತಳಾಗಿ ಬಂದಿರುವೆನು ಏಕೆ ಮಾತೆ ಮೌನವಾಗಿ ನಿಂತಿರುವೆ ಹೋದ ಕಾರ್ಯ ಸಫಲವಾಗಲಿಲ್ಲವೇ ನಿರಾಶೆಯ ಮುದ್ರೆ ನಿನ್ನ ಮುಖ ಕಮಲದಲ್ಲಿ ಹೆದ್ದು ಕಾಣುತ್ತಿದೆ ಕುಮಾರ ಆ ದಿವ್ಯ ಮಣಿಯನ್ನು ನನ್ನ ತಂದೆಯು ಕೊಡಲು ಒಪ್ಪಿದರು ಆದರೆ ಧೃತರಾಷ್ಟ್ರನೆಂಬ ಮಂತ್ರಿಯು ಅದನ್ನು ಕೊಡಲಿಲ್ಲ ಆದರೆ ಏನು ಮಾಡಲಿ ಕುಮಾರ ಜನನಿ ಕೇಳಿದೆಯ ಆ ಸರ್ಪಕುಲದವರು ತಮ್ಮ ವಿಷವನ್ನು ಹೇಗೆ ಓಡಿದರು ಆ ನಾಗಗಳು ಮಾತಗೆ ಮಣಿಯುವರೇ ವೀರ ಕ್ಷತ್ರಿಯ ಆದ ನಮಗೆ ಯಾಚನೆಯು ಸಲ್ಲದು ಬಾಂಧವ್ಯದ ಸಲಿಗೆ ಮೇಲೆ ನಾನು ಇದಕ್ಕೆ ಅನುಮೋದಿಸಿದೆ ಆ ಪುರಸ್ಕಾರಕ್ಕೆ ನಮಗೆ ದೊರೆತ ಉತ್ತರ ಕೇವಲ ತಿರಸ್ಕಾರ ಜನನೀ ನೀನು ಕಳವಳ ಪಡೆದಿರು ಆ ಸತ್ಪಕುಲವನ್ನೇ ಸಮೂಲಾಗ್ರವಾಗಿ ನಾಶ ಮಾಡಿ ಮಣಿಯನ್ನು ತಂದು ನಿಮ್ಮ ಪಾದಕ್ಕೊಪ್ಪಿಸುತ್ತೇನೆ ಸಂದೇಹ ಪಡಬೇಡಿ ನೀವಿಬ್ಬರು ಆಶೀರ್ವಾದ ಮಾಡಿ ನನ್ನನ್ನು ಬೀಳ್ಕೊಡಿ ವಿಜಯಶಾಲಿಯಾಗಬೇಕು ಕುಮಾರ ಘಟನೆ ಮಾನಸವೇ ಏನೀ ಘಟನೆ ಮಾನಸವೇದನೆ ಮಾನಗನಿಯವಿ ದಾನವಿದಾಯ್ತೆ ಜಾಯಿತೆ ಏ ನೀ ಘಟನೆ ಮಾನಸವೇ ಪ್ರವಾಸ್ವ ಗೋಡ ಸಬರದಿ ವೀರ ಪಾತನಿಯೇ ವಿಮಾ ಮಾನಗನಿಯವಿ ದಾನವಿದಾಯ್ತೆ
ಹೋಗ್ತಿಲ್ಲ, ನಡೇ ಪಾಯದಲ್ಲಿ ನೋಡೋಣ. ಭೀಮಸೇನ, ಕೃಷ್ಣನಿಗೆ ಅಸತ್ಯವನ್ನು ನಡೆಯುವ ಅಭ್ಯಾಸವಿಲ್ಲ. ಖಂಡಿತವಾಗಿಯೂ ಪಾರ್ಥನೋ ಮಗನು ಯುದ್ಧದಲ್ಲಿ ಖಂಡಿತವಾಗಿಯೂ ಮರಣ ಹೊಂದಿರುತ್ತಾನೆ. ಬಾ, ಮುಂದೆ ಹೋಗಿ ಹುಡುಕೋಣ ಬಾ. ಅಸ್ಥಿರಾವತಿಯಲ್ಲಿ ಧರ್ಮದ ಶೋಕವನ್ನು ದ್ರೌಪದಿ ಸುಭದ್ರೆಯರ ಗೋಳನ್ನು ಮಾತೆಯರ ಕಷ್ಟವನ್ನು ನೋಡಲಾಗಲಿಲ್ಲ. ಅವರೆಲ್ಲರ ದುಃಖವು ನನ್ನ ಹೃದಯಕ್ಕೆ ತಪ್ತ ಶೀಶದ ಸ್ಪರ್ಶದಂತಿದೆ. ಪರಮಾತ್ಮ, ಕುಮಾರನನ್ನು ಕೊಂದ ಪಾಪಿಯನ್ನು ತೋರಿಸು. ಅವರನ್ನು ಕೊಂದಲ್ಲದ ನಾನು ಜಲಪಾನವನ್ನು ಸಹ ಮಾಡಲಾರೆ. ಪರಮಾತ್ಮ, ಭೀಮಸೇನ ಅಲ್ಲಿ ನೋಡು, ಅಸ್ತಂಗತರಾದ ಸೂರ್ಯಚಂದ್ರರಂತೆ ಕುಮಾರನು ಪಾರ್ಥನು ತಲೆ ಸಿಡಿದು ನೆತ್ತರಲ್ಲಿ ಮಲಗಿದ್ದಾರೆ. ಓ ವಿಜಯನೇ, ವಿಖ್ಯಾತನೇ, ಈ ನಾರಾಯಣನ ಆಪ್ತನಾಗಿಯೂ ಕೂಡ ನೀನು ವಿಧಿವಶನಾದೆಯ. ದ್ರೌಪದಿಗೆ, ಧರ್ಮರಾಜನಿಗೆ ನಾನೇನೆಂದು ಉತ್ತರ ಹೇಳಲಿ? ಸ್ವಲ್ಪ ಸೈರಿಸು ಭೀಮಸೇನ. ಅತ್ತ ಕಡೆಯಿಂದ ಯಾರು ಇಬ್ಬರು ಸ್ತ್ರೀಯರು ಬರುತ್ತಿದ್ದಾರೆ, ಅವರು ಏನು ಮಾಡುತ್ತಾರೋ ನೋಡೋಣ. ಸ್ವಲ್ಪ ಹೀಗೆ ಬಾ. ಉಲಿಚಿಯೂ ಸಹ ಬಂದಿದ್ದಾಳೆ. ಸಂಜೀವಕ ಮಣಿಯನ್ನು ನಿನ್ನ ಪುತ್ರನು ತೆಗೆದುಕೊಂಡು ಬಂದಿದ್ದಾನೆ. ಆರ್ಯಪುತ್ರ, ಭಾರತವೀರ, ಮೇಲೇಳು. ಪ್ರಾಣೇಶ್ವರ, ಮಾತನಾಡಿ ಸ್ವಾಮಿ. ನಮ್ಮ ಮೇಲೆ ನಿಮಗೇನಾದರೂ ಕೋಪವೇ ಸ್ವಾಮಿ? ನಿಮ್ಮ ಪುತ್ರನಿಂದಲೇ ಅಪಜಯವಾಯಿತೆಂದೇ ಸ್ವಾಮಿ. ಮಾತನಾಡಿ ಸ್ವಾಮಿ, ಮಾತನಾಡಿ. ಪ್ರಾಣೇಶ್ವರ, ಜನಕ, ಮಗನು ಮಾಡಿದ ಮಹಾ ಅಪರಾಧವನ್ನು ಕ್ಷಮಿಸಿ ಶ್ರೀಹರಿಯ ಪಾದಸಾಕ್ಷಿಯಾಗಿ ನೀನು ಮಾತನಾಡಲೇಬೇಕು. ಯಾರು ತಾಯಿ ನೀವು? ವಾಸುದೇವ, ಈ ಪಾದಸೇವಕಿಯ ನೆನಪಿಲ್ಲವೇ ನಿನಗೆ? ಶ್ರೀಹರಿ, ಯಾವಾಗಲೂ ನಿನ್ನ ನಾಮಾಮೃತವನ್ನೇ ನೆನಪಿಸುತ್ತಾ ಜಪಿಸುತ್ತಿರುವ ನಮ್ಮಗಳ ಬಗ್ಗೆ ನಿನಗೆ ತಿಳಿದಿಲ್ಲವೇ? ನಮ್ಮ ಸ್ವಾಮಿಯು ಇನ್ನೂ ಅರ್ಧ ದೇಹದಲ್ಲಿರುವರು, ಇವರನ್ನು ಹೇಗೆ ರಕ್ಷಿಸಲಿ ಪ್ರಭು? ಪಾರ್ಥನನ್ನು ಕೊಂದವನು ಈ ಜೋಶುದ್ಧ ಬಾಲಕನೇ ಪರಮಾತ್ಮ. ಹೌದು ಭೀಮ, ಈತನೇ ಅರ್ಜುನನ ಸಾವಿಗೆ ಕಾರಣ ಆದ ಪಾರ್ಥನ ಮಗನು. ಈಕೆಯನ್ನು ಹೆತ್ತ ತಾಯಿ, ಈಕೆಯು ಆತನನ್ನು ಸಾಕಿ ಸಲುಹಿದ ನಾಗಕನ್ನಿಕೆ. ಗಾಂಧರ್ವ ವಿಧಿಯಿಂದ ತೀರ್ಥಯಾತ್ರೆಯಲ್ಲಿದ್ದಾಗ ಅರ್ಜುನನು ವಿವಾಹ ಮಾಡಿಕೊಂಡಿದ್ದನು. ಪರಮಾತ್ಮ, ಪಿತೃವಧೆಯಿಂದಲೂ ಸೋದರ ವಧೆಯಿಂದಲೂ ಪಾಪ ಪೀಡಿತನಾಗಿದ್ದೇನೆ. ಅಜ್ಞಾನಕ್ಕೆ ವಶನಾಗಿ ದುಡುಕಿ ಕೆಟ್ಟಿ ನನ್ನನ್ನು ಕ್ಷಮಿಸು. ಪರಮಾತ್ಮ, ಸರ್ಪರಾಜನನ್ನು ಜಯಿಸಿ ಸಂಜೀವಕ ಮಣಿಯನ್ನು ತೆಗೆದುಕೊಂಡು ಬಂದಿದ್ದೇನೆ.
ಇದರ ಪ್ರಭಾವದಿಂದಲೂ ನಿನ್ನ ಅನುಗ್ರಹದಿಂದಲೂ ಇವರೀರ್ವರನ್ನು ಸಚೇತನಗೊಳಿಸಿ ಪರಮಾತ್ಮ. ತೆಗೆದುಕೋ ಬಾಪು. ಬಾಬು ಕುಮಾರ, ನೀನು ತಂದೆಗೆ ತಕ್ಕ ಮಗ. ಎಲ್ಲಿ ಆ ಸಜೀವಕ ಮಣಿಯನ್ನು ಮಣಿಯನ್ನು ತೆಗೆದುಕೋ ಪರಮಾತ್ಮ. ಹಾ, ಪಾರ್ಥನ ಶಿರವೇ ಕಾಣುತ್ತಿಲ್ಲವಿಲ್ಲ. ಪಾರ್ಥನ ಶಿರವು ಏನಾಗಿರಬಹುದು? ಪಾರ್ಥನ ಶಿರವು ಏನಾಗಿರಬಹುದು? ಈಗ ತಾನೇ ಇಲ್ಲೇ ಕಂಡಿದ್ದನಲ್ಲ. ಪರಮಾತ್ಮ, ಇದೆಲ್ಲವೂ ಆ ಸರ್ಪಗಳ ಸಂಚೆ ಇರಬಹುದು. ಇಂದ್ರಿಯಗಳನ್ನು ನಿಗ್ರಹಿಸಿದವನಾಗಿದ್ದೊಡೆ ಬಂದು ದ್ರೋಹಿಗಳ ಅರಸುತೆ ಬರದೋ. ಎಲ್ಲಿದ್ದರೂ ಬಿಡದವರನ್ನು ಕೊಂದು ತರುವುದು ಅವರ ಮಸ್ತಕವ ಸುದರ್ಶನವೇ. ಇಂದ್ರಿಯಗಳನ್ನು ನಿಗ್ರಹಿಸಿ ಜಯಿಸಿದ್ದೇ ನಿಜವಾದರೆ, ನಾನು ಬ್ರಹ್ಮಚರ್ಯವನ್ನು ಪಾಲಿಸಿದ್ದೇವೆ ಆದರೆ, ಯಾರು ಈ ದ್ರೋಹ ಮಾಡುಗಿರುವರೋ ಅವರ ಮಸ್ತಕವನ್ನು ತೆಗೆದು, ನಮ್ಮ ಅರ್ಜುನನ ಮಸ್ತಕವನ್ನು ತೆಗೆದುಕೊಂಡು ಬಾ. ನಾನು ಊಹಿಸಿದ್ದೇ ಸರಿ, ಈ ಮಸ್ತಕವು ಧೃತರಾಷ್ಟ್ರನ ಮಸ್ತಕವಾಗಿರುವುದು. ನಾರಾಯಣ ಕೇಶವ ಪರಮಾತ್ಮ. ಅರ್ಜುನ, ಗದಿಸಿ ದೀಪಿಸಿದನೆಂದು ದುಗುಡ ಪಡಬೇಡ. ಇದು ಖಂಡಿತವಾಗಿಯೂ ಬಬ್ರುವಾಹನನ ಶೌರ್ಯದ ಕುರುಹಲ್ಲ, ಇದು ಗಂಗೆಯ ಶಾಪ, ಜ್ವಾಲೆಯ ನೊಂದ ಹೃದಯದ ಘೋರ ಶಾಪ, ಮತ್ತು ಕಾಂಡವ ದಹನದಲ್ಲಿ ಅರೆ ನೊಂದ ಆ ನಾಗಕುಮಾರನ ಛಲ. ಈ ಮೂರರ ಅಡಿಯಲ್ಲಿ ನೀನು ಕೊಂಚ ಕಾಲ ವಿಶ್ರಮಿಸಿದೆ ಅಷ್ಟೇ. ನೋಡು, ಈತನು ಬಬ್ರುವಾಹನನು, ನಿನ್ನ ಮಗನು. ಈತನನ್ನು ಅನುಗ್ರಹಿಸು, ಶಾಂತನಾಗು. ಆ ಋಷಿಕೇತು, ನಿನ್ನ ಸಹೋದರನನ್ನು ನೀನು ಪ್ರೀತಿಸುವೆಯಲ್ಲವೇ? ತಂದೆಯೇ, ಮಗನು ಮಾಡಿದ ಮಹಾ ಅಪರಾಧವನ್ನು ಕ್ಷಮಿಸಿ. ಕುಮಾರ, ಅಪರಾಧಿ ನೀನಲ್ಲ, ನಾನು. ನೀವಿನ್ನು ಹಸ್ತಿನಾಪುರಕ್ಕೆ ತೆರಳಿರಿ. ಸ್ವಾಮಿ, ನಿಮ್ಮ ಮಡದಿಯರು ಮಾಡಿರುವ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ಅಪರಾಧಿ ನೀನಲ್ಲ, ನಾನು. ಅಪ್ರತಿಮ ವೀರನನ್ನು ಮುದ್ದಿಸಿ ಆನಂದಿಸದೆ ಕಠಿಣೋಕ್ತಿಗಳಿಂದ ಮಾತನಾಡಿದ ನಾನು ಅಪರಾಧಿ. ಪತಿವ್ರತೆಯನ್ನು ಪರಿಪರಿಯಾಗಿ ದೂಷಿಸಿ ಧರಣಿಯಲ್ಲಿ ಬೆರೆತ ನಾನು ಅಪರಾಧಿ. ಪರಮಾತ್ಮನನ್ನು ಯುದ್ಧ ಪೂರ್ತ ನೆನೆಯದೆ ಕೃತಜ್ಞನಾದ ನಾನು ಅಪರಾಧಿ. ತಂದೆ, ಅದನ್ನೆಲ್ಲ ಮರೆತು ಸುಖವಾಗಿ ಬಾಳೋಣ. ಪರಮಾತ್ಮ, ನೀನಿಲ್ಲದೆ ನಾನು ಈ ಯುದ್ಧದಲ್ಲಿ ಬಹುಗಾಸಿದ್ದೇನೆ. ಮುಂದಿನ ಯುದ್ಧದಲ್ಲಿ ನೀನು ನನಗೆ ಸಹಾಯಕನಾಗಿ ಧರ್ಮರಾಜನ ಕಾರ್ಯದಲ್ಲಿ ಜಯತರಬೇಕೆಂದು ತನ್ನಲ್ಲಿ ವಿನಂತಿಸಿಕೊಳ್ಳುತ್ತೇನೆ ದೇವ. ಪಾರ್ಥ, ಯುದ್ಧ ಮಾಡಲು ನಮ್ಮ ಮನಸ್ಸು ತವಕ ಪಡುತ್ತಿದ್ದರು. ಸುಮ್ಮನೆ ನಿಸ್ಸಹಾಯಕರಾಗಿ ಕೂತುಕೊಳ್ಳಬೇಕಾಗಿದೆ. ಪಾರ್ಥ, ಮುಂದಿನ ಯುದ್ಧದಲ್ಲಿ ಯಾವಾಗಲೂ ನಾನು ನಿನ್ನ ಜೊತೆಯಲ್ಲಿರುತ್ತೇನೆ. ಬಬ್ರುವಾಹನನು ಕೂಡ ನಮ್ಮ ಜೊತೆಯಲ್ಲಿ ಬರಲಿ. ಧನ್ಯನಾದ ಪರಮಾತ್ಮ. ಋಷಿಕೇತು, ಕೃಷ್ಣನ ಸಹಾಯದಿಂದ ಬದುಕಿ ಬಂದರೆ ಮಗನೇ. ನಾನೂ ಸಹ ಧನ್ಯನು. ಮುಂದಿನ ಯುದ್ಧ ಕಾರ್ಯಗಳು ನಮ್ಮಿಬ್ಬರದೆ. ಅಗ್ನಿಂತಾಗಲಿ, ಅವನ ಪಾವಕರು ಸೇರಿದರೆ ಪ್ರಳಯಾಗ್ನಿಯಲ್ಲವೇ. ಕುಮಾರರ, ಅಹಂಕಾರ ಪಡಬೇಡಿ. ನಿಜವಾದ ವೀರರನ್ನು ನೀವು ನೋಡೂ ಇಲ್ಲ, ಬಹುಶಃ ಕಂಡೂ ಇಲ್ಲ. ಪರಮಾತ್ಮ.
ಪರಮಾತ್ಮ. ಅಲ್ಲಿ ಕಾಣುವ ಮಹೋನ್ನತವಾದ ಪಟ್ಟಣವಾವುದು? ಅದರ ವೃತ್ತಾಂತವನ್ನು ಬಲೆಯ ಬಲ್ಲೆನು ಬಲ್ಲೆನು ಅರ್ಜುನ. ಅರ್ಜುನ ವಾಸುದೇವ, ನೋಡು ರತ್ನಪುರಿಯ ಪಾರ್ಥನೆ, ನೋಡು ರತ್ನಪುರಿಯ ಈ ಪರಿಯ ಪರಮಾತ್ಮ. ಅದು ರತ್ನಪುರಿ ಎಂಬ ಪಟ್ಟಣವು. ಅಲ್ಲಿ ಮಯೂರಧ್ವಜನೆಂಬ ಹರಿಭಕ್ತನೇ ಅದರ ಪಾಲಕ. ಆತನು ತಾಮ್ರಧ್ವಜನೆಂಬ ನಿಸ್ಸೀಮ ಬಲಶಾಲಿಯಾದ ಮಹಾಭಾಗವತ ಶಿರೋಮಣಿಯಾದ ಮಗನನ್ನು ಪಡೆದು 7 ಅಶ್ವಮೇಧ ಯಾಗಗಳನ್ನು ಮಾಡಿ 8ನೇದಕ್ಕೆ ದೀಕ್ಷಾಬದ್ಧನಾಗಿರುವನು. ನರ್ಮದಾ ನದಿಯ ತೀರದಲ್ಲಿ ಆ ಯಾಗದ ಶಾಲೆಯ ವೈಭವವನ್ನು ನೋಡುವೆ. ಅವನು ಮಹಾವೀರನು. ನಮ್ಮ ಯಜ್ಞಾಶ್ವವೇನಾದರೂ ಅವನ ಕಣ್ಣಿಗೆ ಬಿದ್ದರೆ ಇಲ್ಲಿಗೆ ಯಜ್ಞವು ಸಮಾಪ್ತಿಯಾದಂತೆ. ಆತನು ಗೆಲ್ಲುವ ವೀರನು ಇನ್ನು ಈ ಪೃಥ್ವಿಯಲ್ಲಿ ಹುಟ್ಟಿಲ್ಲ ಅರ್ಜುನ. ಪರಮಾತ್ಮ, ಕಣ್ಣಿಗೆ ಕಂಡ ರಾಜರುಗಳನ್ನೆಲ್ಲ ಹೊಗಳಿ ನನ್ನನ್ನು ತೆಗಳುವುದು ನನ್ನ ನಿನಗೇನು ವಸದೆ? ನಾವೇನು ಬಳೆತೊಟ್ಟ ಹಬಲಿಯರೇ? ಋಷಿಕೇತು ಸಾಮಾನ್ಯನೇ, ನೀಲಧ್ವಜನು ನಪುಂಸಕನೇ, ಮೇಘನಾದನು ಮುಠಾಳನೆ, ಬಬ್ರುವಾಹನನು ಬಲಶಾಲಿಯಲ್ಲವೇ, ಯವನಾಶ್ವಾದಿಗಳು ಕಲಿಗಳಲ್ಲವೇ? ಈ ನರನ ಪ್ರತಿರೂಪವೇ ತಿಳಿಸುವುದೇವ? ಆ ರಾಜನು 7 ಅಶ್ವಮೇಧ ಯಾಗಗಳನ್ನು ಮಾಡಿದ್ದರೆ ಆತನ ಅಶ್ವಮೇಧ ಯಾಗದ ಕುದುರೆ ನಮ್ಮ ಹಸ್ತಿನಾಪುರಕ್ಕೆ ಹೇಗೆ ಬರಲಿಲ್ಲ ವಾಸುದೇವ? ಪಾರ್ಥ, ಪಾಂಡವರು ಮಾಡಿದ ಮಹಾಪುಣ್ಯದಿಂದ ಅಶ್ವವು ಹಸ್ತಿನಾಪುರವನ್ನು ಪ್ರವೇಶ ಮಾಡಲಿಲ್ಲ. ಹಾಗೇನಾದರೂ ಆ ಅಶ್ವವು ಪುರ ಪ್ರವೇಶ ಮಾಡಿದ್ದರೆ ಹಸ್ತಿನಾವತಿ ಸಮೇತ ಪಾಂಡವರು ನಾಮಾವಶೇಷವಾಗಿ ಹೋಗುತ್ತಿದ್ದರು. ಆಗ ಆ ಧರ್ಮರಾಜನಿಗೆ ಯಾಗ ಮಾಡುವ ಅಂಬಲವೂ ಬರುತ್ತಿರಲಿಲ್ಲ, ನನಗೂ ನಿನಗೂ ಈ ಕುದುರೆ ಕಾಯುವ ಕಾಯಕವೂ ಬರುತ್ತಿರಲಿಲ್ಲ. ಅಲ್ಲದೆ ನೀನು ಹೇಳಿ ಎರಡನೇದಾಗಿ ಹೇಳಿದೆಯಲ್ಲ, ಆ ಮಹಾಕಲಿಗಳು, ಆ ಕಲಿಗಳೆಲ್ಲರೂ ಆತನ ಮುಂದೆ ಉಲ್ಲುಬಣವೆಯಂತೆ, ಆ ಕಲಿಗಳು ಬಡಬಾಗ್ನಿಯಂತೆ.
ವಾಸುದೇವ, ಅಂತಹ ಪರಾಕ್ರಮ ಇವರಿಗೆ ಯಾರಿಂದ ಲಭ್ಯವಾಯಿತು ದೇವ? ಪಾರ್ಥ ಹರಿಭಕ್ತ ನೆನೆಸಿ ತಾನೇ ಹರಿಯಾದನು. ಆತನು ಮಹಾಪುಣ್ಯಶಾಲಿ. ಅವನು ಮಾಡಿದ ಪುಣ್ಯ ಕಾರ್ಯಗಳಿಲ್ಲ. ಆತನು ಮಹಾಪರಾಕ್ರಮ ಬಿಲ್ಲು ವಿದ್ಯೆಯು ಅವನಿಗೆ ಒಲಿದಿದ್ದಾಳೆ. ಅದು ಅಲ್ಲಿ ನೋಡು, ತಾಮ್ರಧ್ವಜನು ಕುದುರೆಯೊಂದಿಗೆ ಇತ್ತಲೇ ಬರುತ್ತಿರುವನು. ಅವನೇನು ಮಾಡುತ್ತಾನೋ ನೋಡೋಣ. ಸ್ವಲ್ಪ ಹೀಗೆ ಬಾ. ಧರ್ಮರಾಯನದು ಹಲ್ಲ ಹಲ್ಲ ಶ್ರೀಕೃಷ್ಣನದು. ಶ್ರೀಹರಿ ಕರುಣಿಸಿದೆಯ ಪ್ರಭು, ನನ್ನ ಜನ್ಮವು ಸಾರ್ಥಕವಾಯಿತು. ನರನಾರಾಯಣರ ಮೇಲೆ ಸಮರ, ಅಪೂರ್ವ ರಣಮಾಟದ ಮಹಾಯಜ್ಞ, ನನ್ನ ಪರಾಕ್ರಮವನ್ನು ವಿಜೃಂಭಿಸುವ ಮಹೋತ್ಸವ. ಶ್ರೀಹರಿ, ನಿನ್ನ ಭಕ್ತನ ಬಲವನ್ನು ಪರೀಕ್ಷಿಸುವ ಮಹಾಪರೀಕ್ಷೆ ಇದು. ಇದರಲ್ಲಿ ನನಗೆ ಜಯವನ್ನು ಕರುಣಿಸು. ಕೃಷ್ಣಾರ್ಜುನನನ್ನು ಹಿಡಿದುವ ಕಟ್ಟುವ, ನಾನು ಕೃಷ್ಣನ ಭಕ್ತನಲ್ಲ, ಮುಕುಂದ ಮಾಧವ ಮಧುಸೂದನ. ಈ ಸಂಗ್ರಾಮದಲ್ಲಿ ನನಗೆ ಜಯ ಲಭಿಸಿ ಶ್ರೇಯಸ್ಸನ್ನುಂಟು ಮಾಡು. ಹರಿಭಕ್ತರು ಅವಿನಾಶರೆಂಬುದನ್ನು ಈ ಪ್ರಪಂಚ ತಿಳಿಯಲಿ. ಬಂದಿರುವ ಮೃತ್ಯುವನ್ನು ನಾನು ಏಕೆ ಎಂದು ಕಟ್ಟಲಿ? ಬಲಶಾಲಿ ನಾನೆಂದು ಬಲು ಗರ್ವ ಪಡಬೇಡ, ಬಲವಾದ ಶರದಿಂದ ಬಲಿಗೊಳ್ಳುವೆನೆಂದು. ಕಲಿಯು ನೀನಾದೊಡೆ ಹಠ ಮಾಡಿ ಕೆಡಬೇಡ, ಹರಿದುಕೊಳ್ಳಲು ಮೂಡ ಹಠ ಮಾಡಿ ಕೆಡಬೇಡ, ಹರಿದುಕೊಳ್ಳಲು ಮೂಡ. ಕಲಿಯು ನೀನಾದೊಡೆ ಸಹಿಸು ಶರಘಾತವ ನೀ. ಹರ ವೀರ ಘಣಿ, ಜಗದೇಕ ಕುಮಾರನನ್ನು ಒಂದೇ ಬಾಣದಿಂದ ಜಯಿಸಿದ ನೀನು ಪ್ರಬಲ ಪರಾಕ್ರಮೇ ಸರಿ. ಈಗ ನೋಡು, ಈ ಅಂಬಿನಿಂದ ನಿನ್ನ ರಕ್ತವನ್ನು ಹೀರಿಕೊಳ್ಳುತ್ತೇನೆ. ಶರವಂಬೀರುತ್ತಲೀಗ ಬರೆದಿಕೊಳ್ಳುವೆ ನೀಚ, ಶರವಂಬೀರುತ್ತಲೀಗ
ವರದಿ ಕೊಲ್ಲುವೆನೀತೋ ಶೂರನಂದೋ ಶರವಂದಿರು ಚಲೀಗ ಶಿರವಂತರಿಗಲು ನಿನ್ನ ಹರಿಯ ನೆನೆಯಲು ನಿನ್ನ ಮರಣವು ನಿಶ್ಚಯ ಓಕೋ. ನೀನು ಎರಡನೇ ಯಜ್ಞ ಪಶು, ನನ್ನ ಬಾಣಗಳಿಗೆ ಎಷ್ಟು ಬಗೆ ಬಗೆಯ ರಕ್ತಪಾನ ಮಾಡಿದರು ಅದರ ದಾಹ ಇಂಗದು. ನಿನ್ನ ಅಂಬು ಅಂಬುದೆಯನ್ನು ಸೇರಿತು. ಈ ಶರವೇಗವನ್ನು ನೋಡು. ಪಾಂಡವರು ಆಕೆ ವೀರ ಮಾತೆ, ಭಾರತೀಯರೆಲ್ಲ ಕಡುಗಲಿಗಳು. ನರನಾರಾಯಣರು ನಿನ್ನ ರಕ್ತದ ರುಚಿ ನೋಡಲು ಬಂದಿದ್ದಾರೆ. ಈ ಬಾಣದ ತ್ರಾಣವನ್ನು ನೋಡು. ನಾರಾಯಣ, ನಿನ್ನೇ ಎದುರು ನೋಡುತ್ತಿದ್ದೆ. ಮಾಧವನೊಡನೆ ಬಂದಿದ್ದೀಯ. ನೀನು ಮೃತಪಟ್ಟ ಬಳಿಕ ಮಾಧವನು ದರ್ಶನ ಭಾಗ್ಯವನ್ನು ಕರುಣಿಸುತ್ತಾನೆ ಅಂದುಕೊಂಡಿದ್ದೆ. ದೇವದೇವ ಲಕ್ಷ್ಮೀ ನಿವಾಸ ಶ್ರೀಹರಿ ಕ್ಷಮಿಸು, ಸ್ವಧರ್ಮ ಪಾಲನೆಗಾಗಿ ಇನ್ನು ನಿಮ್ಮೊಡನೆ ಕ್ಷಣಿಸುತ್ತೇನೆ. ಈ ನಿನ್ನ ಕಿಂಕರನಿಗೆ ಜಯವಾಗಲೆಂದು ಅರಸು. ಧನ್ಯ 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 ರಾಜಕುಮಾರ, ನಾನು ಬಹುತೃಪ್ತನಾದೆ. ಆದರೆ ಈ ನರನಾರಾಯಣರನ್ನು ಜಯಿಸುವ ವೀರರು ಇನ್ನೂ ಈ ಪೃಥ್ವಿಯಲ್ಲಿ ಹುಟ್ಟಿಲ್ಲ. ಆದರೂ ನಿನ್ನ ಕೋರಿಕೆಯ ಮೇರೆಗೆ ನಿನಗೆ ಜಯವಾಗಲೆಂದು ಹರಸುತ್ತೇನೆ. ದೇವ ದೇವದೇವ, ನಿನ್ನ ಆಶೀರ್ವಾದ ದೊರೆತ ಮೇಲೂ ನನಗೆ ಪರಾಭವವೇ. ನನಗೆ ಸೋಲೆಂದರೆ ಜಗತ್ತು ಉಳಿದಿದೆ, ಸಪ್ತ ಸಮುದ್ರಗಳು ಸಪ್ತ ಗಿರಿಗಳು ಉಳಿದಾವೆ. ನಿಮ್ಮಿಬ್ಬರನ್ನು ನಿನ್ನ ಆಶೀರ್ವಾದ ಬಲದಿಂದಲೇ ಕಟ್ಟದಿದ್ದರೆ ನಾನು ನಿನ್ನ ನಿನ್ನ ಕಿಂಕರನಲ್ಲ. ಈ ನಾರಾಜ್ಯದ ಶಕ್ತಿಯನ್ನು ಹೇಗೆ ತಡೆಯುವೆ ನಾನು ನೋಡುತ್ತೇನೆ. ಬಾಪು ರಾಜಕುಮಾರ, ಒಂದೇ ಒಂದು ಬಾಣದಿಂದ ಈ ಪಾರ್ಥನನ್ನು ಮೂರ್ಛೆಗೊಳಿಸಿದೆಯಲ್ಲ. ನಿನ್ನ ಆಯಸ್ಸು ಇಲ್ಲಿಗೆ ಪೂರ್ಣಗೊಂಡಂತೆಯೇ ನನ್ನ ಈ ಚಕ್ರದಿಂದ ನಿನ್ನ ಶಿರಸ್ಸು ಹಾರಿ ಹೋಗುವುದನ್ನು ಈ ಚದುರಂಗ ಬಲವೇ ನೋಡಲಿ. ಪರಮಾತ್ಮ, ನಿನ್ನ ಆಶೀರ್ವಾದ ವಜ್ರ ಕವಚವನ್ನು ತೊಟ್ಟಿರುವ ನನಗೆ ನಿನ್ನ ಸುದರ್ಶನ ಚಕ್ರವು ಏನು ಮಾಡುವುದು? ದುಷ್ಟರನ್ನು ನಿಗ್ರಹಿಸಬಲ್ಲ ಚಕ್ರ, ಧರ್ಮಿಷ್ಠರನ್ನು ನಿನ್ನ ಭಕ್ತ ಕ್ವಾಟಿಯನ್ನು ಸಂಭರಿಸಲು ಶಕ್ತವಾದೀತಿ. ನೀನು ಪಡುವ ಶ್ರಮವನ್ನು ನೋಡಿ ನನಗೆ ಬಹಳ ಕನಿಕರ ಉಂಟಾಗುತ್ತದೆ. ಈಗಲೂ ಹೇಳು, ಮಾನವನನ್ನು ಗೆಲ್ಲಬೇಕೆಂದರೆ ತಿಳಿಸು,
ನಿನ್ನ ಪಾದಕ್ಕೆ ನನ್ನ ಅರ್ಪಣೆ ಮಾಡಿ ಧನ್ಯನಾಗುತ್ತೇನೆ. ಪರಮಾತ್ಮ, ಈ ಅಲ್ಪನನ್ನು ಕೊಲ್ಲಲು ನೀನೇಕೆ ಶಸ್ತ್ರಪಾಣಿಯಾಗಬೇಕು? ಈಗ ಇವನನ್ನು ಯಮನಾಲಯಕ್ಕೆ ಹಟ್ಟಿಬಿಡುತ್ತೇನೆ. ಪಾರ್ಥ, ಪರಮಾತ್ಮ, ತಾಮ್ರಧ್ವಜನು ನಿನಗೆ ತಕ್ಕ ಎದುರಾಳಿಯು. ರಾಜ್ಕುಮಾರ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದರೂ ನಾನು ನನ್ನ ಸ್ವಧರ್ಮ ಪಾಲನೆಗಾಗಿ ನಾನು ನಿನ್ನನ್ನು ಮಣಿಸಲೇಬೇಕಲ್ಲವೇ? ದೇವ, ಪ್ರಮಾದ, ಪ್ರಮಾದ! ಅರ್ಜುನನ ರಥವೇರು, ನಿನ್ನ ರಕ್ಷಣೆಯಲ್ಲದೆ ಪಾರ್ಥನು ನನ್ನಿಂದಾತನಾಗಲೇ. ನೀನವನನ್ನು ಬಿಟ್ಟು ಪ್ರತ್ಯೇಕವಾಗಿ ಯುದ್ಧ ಮಾಡತೊಡಗಿದರೆ ನಿನ್ನ ಪ್ರಾಣಸಕನು ಗತಪ್ರಾಣನಾಗುತ್ತಾನೆ. ಇದರಿಂದ ನಿನಗೆ ಅಪಕೀರ್ತಿಯು ಬರುತ್ತದೆ. ಸರಿಯಾಗಿ ಹೇಳಿದೆ ರಾಜಕುಮಾರ, ಸರಿಯಾದ ಕಾಲದಲ್ಲಿ ನನ್ನನ್ನು ಎಚ್ಚರಿಸಿದೆ. ಪರಮಾತ್ಮ, ನನ್ನೆದುರು ಈ ಶತ್ರುವನ್ನು ಹೊಗಳಬೇಡ. ಈ ನೀಚನನ್ನು ಇಲ್ಲಿಯೇ ಈಗಲೇ ಮುಗಿಸಿಬಿಡುತ್ತೇನೆ. ಅರ್ಜುನ, ಅದು ಸಾಗರ ಕಾರ್ಯ. ಉಗುರಿನಿಂದ ಕರವನ್ನು ಕತ್ತರಿಸುವ ಸಾಹಸ ಬೇಡ. ನಿನ್ನನ್ನು, ನಿನ್ನ ರಥವನ್ನು ಕೃಷ್ಣನ ಸಮೇತವಾಗಿ ಸೂರ್ಯಮಂಡಲ ದರ್ಶನವನ್ನು ಮಾಡಿಸುತ್ತೇನೆ. ಅಪಾಯ, ಅಪಾಯ! ಉಪಾಯವಿಲ್ಲ ಪಾರ್ಥ, ಹೇಗೆ ರಕ್ಷಿಸಲಿ? ನಮ್ಮ ರಥವು ಸೂರ್ಯಮಂಡಲವನ್ನು ಪ್ರವೇಶಿಸುತ್ತಾ ಇಲ್ಲ, ಏನು ಮಾಡಲಿ? ಭಕ್ತವತ್ಸಲ, ನಿನ್ನ ಕರುಣೆಯ ಅಪಾರವಾದದ್ದು. ಎಲ ಶೌರಾಗ್ರಣಿ, ನಿನ್ನಂತ ವೀರನನ್ನು ನಾನು ಕಾಣಲಿಲ್ಲ. ನಿನ್ನನ್ನು ಸಂಹರಿಸದೆ ಹೊರತು ನಾನು ರಥವನ್ನು ಬಿಟ್ಟು ಹಿಳಿಯಲಾರೆ. ನಿನ್ನ ಪಾಶುಪತಾಸ್ತ್ರವನ್ನು ಕತ್ತರಿಸಿಕೊಳ್ಳ ಇದ್ದೇನೆ. ಕೃಷ್ಣಾರ್ಜುನನ್ನು ಕಿಡಿದು ಕಟ್ಟುವ ಈ ಬಂಧನಾಸ್ತ್ರವನ್ನು ಅಭಿಮಂತ್ರಿಸಿದರೆ ಇದರಿಂದ ನೀವು ಖಂಡಿತ ಪಾರಾಗಲಾರೆ. ಪರಮಾತ್ಮ, ನನ್ನ ಕೆಲಸವಾಯಿತು. ತಂದೆಯೊಂದಿಗೆ ಬಂದು ನಿನ್ನ ದರ್ಶನ. ಈಗ ಕುದುರೆಯನ್ನು ಸೆಳೆದುಕೊಂಡು ಹೋಗುತ್ತೇನೆ.